ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಈ ಒಂದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇಂದ ಏನಪ್ಪ ಅಂದ್ರೆ ಒಂದು ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೋಡ್ರಿ, ನೋಟಿಫಿಕೇಶನ್ ಬಂದಿದ್ದು ಯಾವುದಕ್ಕಂದ್ರೆ ಗ್ರಾಮೀಣ ಡಾಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ 2024. ಗ್ರಾಮೀಣ ಡಾಕ್ ಸೇವಕ್ ಏನಿದೆಯಲ್ಲ, ಅದ್ರ ಬಗ್ಗೆ ಎಂಗೇಜ್ಮೆಂಟ್ ಮಾಡೋಕ್ಕೆ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಸೊ ಇಲ್ಲೇನ್ ಮಾಡ್ತಿದ್ದಾರೆ ಅಂದ್ರೆ, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಟು ಫಿಲ್ ವೇಕೆಂಟ್ ಪೋಸ್ಟ್ ಆಫ್ ಗ್ರಾಮೀಣ ಡಾಕ್ ಸೇವಕ್ಸ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಡಾಕ್ ಸೇವಕ್ಸ್ ಇನ್ ಡಿಫ್ರೆಂಟ್ ಆಫೀಸಸ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್. ಅಂದ್ರೆ ಇಲ್ಲಿ ಏನ್ ಮಾಡ್ತಿದ್ದಾರೆ ನೋಡ್ರಿ, ಯಾವೆಲ್ಲ ಹುದ್ದೆಗಳಿಗೆ ಇವರು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅಂದ್ರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಡಾಕ್ ಸೇವಕ್ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಈ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಜೊತೆಗೆ ಏನ್ ಹೇಳ್ತಿದ್ರು ಅಂದ್ರೆ, ಡೀಟೇಲ್ಸ್ ಆಫ್ ವೇಕೆಂಟ್ ಪೋಸ್ಟ್ ಇಸ್ ಗಿವನ್ ಇನ್ ಅನೆಕ್ಷರ್ 1. ದ ಅಪ್ಲಿಕೇಶನ್ಸ್ ಆರ್ ಟು ಬಿ ಸಬ್ಮಿಟೆಡ್ ಆನ್ಲೈನ್ ಅಟ್ ದ ಫಾಲೋವಿಂಗ್ ಲಿಂಕ್. ಅಂದ್ರೆ ನೋಡ್ರಿ, ಈ ಡೀಟೇಲ್ಸ್ ಏನಿದೆ, ಯಾವ ತರನಾಗಿ ವೇಕೆಂಟ್ ಪೋಸ್ಟ್ ನೀವು ಫುಲ್ಫಿಲ್ ಮಾಡ್ಬೇಕು ಅನ್ನೋದನ್ನ ಅನೆಕ್ಷರ್ 1 ಅಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ನೀವೇನ್ ಮಾಡ್ಬೇಕಂದ್ರೆ, ಅಪ್ಲಿಕೇಶನ್ಸ್ ಅನ್ನ ಈ ಒಂದು ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು, ಯಾವ್ದಂದ್ರೆ https://indianpostgdsonline.gov.in. ಸೊ ನೋಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ, https://indianpostgdsonline.gov.in ಮೂಲಕ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗತ್ತೆ. ರಿಜಿಸ್ಟ್ರೇಷನ್ ಆರ್ ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಎಡಿಟ್ ಇನ್ ಕರೆಕ್ಷನ್. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ಆನ್ಲೈನ್ ದ ಕ್ಯಾಂಡಿಡೇಟ್ಸ್ ವುಡ್ ನೀಡ್ ಟು ರಿಜಿಸ್ಟರ್ ದೆಮ್ಸೆಲ್ಫ್ ಬಿಫೋರ್ ಸಬ್ಮಿಟಿಂಗ್ ಆನ್ಲೈನ್ ಅಪ್ಲಿಕೇಶನ್ಸ್. ದೇ ವುಡ್ ನೀಡ್ ಎ ವ್ಯಾಲಿಡ್ ಮೊಬೈಲ್ ನಂಬರ್ ಅಂಡ್ ಆಕ್ಟಿವ್ ಇಮೇಲ್ ಅಡ್ರೆಸ್ ಫಾರ್ ದ ರಿಜಿಸ್ಟ್ರೇಷನ್ ಪರ್ಪಸ್. ಅಂದ್ರೆ ನೋಡ್ರಿ, ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕ್ತಿದ್ದಿರಲ್ಲ ಅವ್ರಿಗೆ ಏನಿರ್ಬೇಕಪ್ಪ ಅಂದ್ರೆ, ಒಂದು ಮೊಬೈಲ್ ನಂಬರ್ ಇರಬೇಕು, ಜೊತೆಗೆ ಏನಿರ್ಬೇಕಂದ್ರೆ ನಿಮ್ ಕಡೆ ಒಂದು ಇಮೇಲ್ ಐಡಿ ಇರಬೇಕಾಗುತ್ತೆ. ದ ಕ್ಯಾಂಡಿಡೇಟ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ರಿಜಿಸ್ಟ್ರೇಷನ್ ಟು ಸಬ್ಮಿಟ್ ಅನ್ ಆನ್ಲೈನ್ ಅಪ್ಲಿಕೇಶನ್ಸ್. ಅಂದ್ರೆ ನಿಮ್ ಕಡೆ ನೋಡ್ರಿ, ಒಂದೇ ಒಂದು ರಿಜಿಸ್ಟ್ರೇಷನ್ಸ್ ಇರುತ್ತೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ. ಫಿಲ್ಲಿಂಗ್ ಅಪ್ ಆಫ್ ಡೂಪ್ಲಿಕೇಟ್ ಆರ್ ಮಲ್ಟಿಪಲ್ ರಿಜಿಸ್ಟ್ರೇಷನ್ಸ್ ಆರ್ ಅಪ್ಲಿಕೇಶನ್ಸ್ ಆರ್ ನಾಟ್ ಅಲೌಡ್ ಅಂಡ್ ಫಿಲ್ಲಿಂಗ್ ಅಪ್ ಆಫ್ ಡೂಪ್ಲಿಕೇಟ್ ಆರ್ ಮಲ್ಟಿಪಲ್ ಅಪ್ಲಿಕೇಶನ್ಸ್ ವುಡ್ ಇನ್ವೈಟ್ ಕ್ಯಾನ್ಸಲೇಷನ್ಸ್ ಆಫ್ ಅಪ್ಲಿಕೇಶನ್ ಫಿಲ್ಡ್ ಬೈ ದ ಕ್ಯಾಂಡಿಡೇಟ್. ಅಂದ್ರೆ ನೋಡ್ರಿ, ನೀವು ಒಂದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ ಅನ್ನ ಫಿಲ್ ಮಾಡಿದ್ರೆ, ಜೊತೆಗೆ ಏನಪ್ಪ ಅಂದ್ರೆ ಡೂಪ್ಲಿಕೇಟ್ ಆಗಿ ಇನ್ನೊಂದು ರಿಜಿಸ್ಟ್ರೇಷನ್ಸ್ ಮೂಲಕ ಅಪ್ಲಿಕೇಶನ್ಸ್ ಅನ್ನ ಫಿಲ್ ಮಾಡಿದ್ರೆ, ಅಲ್ಲಿ ನಿಮ್ಮ ಅಪ್ಲಿಕೇಶನ್ಸ್ ಏನಿರುತ್ತಲ್ಲ ಅದನ್ನ ಅವರು ಕ್ಯಾನ್ಸಲ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ದ ಅಪ್ಲಿಕೆಂಟ್ಸ್ ಆರ್ ನಾಟ್ ರಿಕ್ವೈರ್ಡ್ ಟು ಅಟ್ಯಾಚ್ ಎನಿ ಡಾಕ್ಯುಮೆಂಟ್ಸ್ ವಿತ್ ದ ಅಪ್ಲಿಕೇಶನ್ ಫಾರ್ಮ್. ಅಂದ್ರೆ ಇಲ್ಲಿ ಅಪ್ಲಿಕೆಂಟ್ಸ್ ಏನಿದಾರಲ್ಲ, ಅವ್ರು ಯಾವುದೇ ತರನಂತ ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇತ್ತೀಚೆಗೆ ತೆಗೆದಂತ ಒಂದು ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್ ಅನ್ನ ಅವ್ರ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಸೊ ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಆಕ್ಟಿವಿಟೀಸ್ ಅನ್ನ ನೋಡೋದಾದ್ರೆ ನೋಡ್ರಿ, ರಿಜಿಸ್ಟ್ರೇಷನ್ಸ್ ಮತ್ತೆ ಸಬ್ಮಿಷನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ದು, ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ 15/7/2024 ಸ್ಟಾರ್ಟ್ ಆಗುತ್ತೆ. 5/8/2024 ಏನಪ್ಪ ಅಂದ್ರೆ ಕ್ಲೋಸ್ ಆಗುತ್ತೆ. ಜೊತೆಗೆ ನೋಡ್ರಿ, ಇನ್ ಕೇಸ್ ನೀವೇನಾದ್ರೂ ರಿಜಿಸ್ಟ್ರೇಷನ್ಸ್ ಮಾಡ್ಬೇಕಾದ್ರೆ ತಪ್ಪು ಮಾಡಿದ್ರೆ, ಅಲ್ಲಿ ಎಡಿಟ್ ಅಥವಾ ಕರೆಕ್ಷನ್ ಮಾಡೋದಕ್ಕೆ ಸಮಯವನ್ನು ಯಾವಾಗ ಕೊಟ್ಟಿದ್ರು ಅಂದ್ರೆ 6/8/2024 - 8/8/2024. ಜೊತೆಗೆ ನೋಡ್ರಿ, ಪೋಸ್ಟ್ ಮಾಸ್ಟರ್ ಅಂದ್ರೆ ಏನು, ಏನ್ ಜಾಬ್ ಪ್ರೊಫೈಲ್ ಇರುತ್ತೆ ಅಂತ ಕೊಟ್ಟಿದ್ದಾರೆ, ಒಂದ್ಸರಿ ಅದನ್ನು ನೋಡ್ಕೊಂಡ್ಬಿಡ್ರಿ. ಆಮೇಲೆ ಅವರಿಗೆ ಅಕ್ಯುಮಿಡೇಷನ್ ಕೊಡ್ತಾರಾ ಇಲ್ವಾ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಏನ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಏನ್ ಜವಾಬ್ದಾರಿ ಇರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ, ಡಾಕ್ ಸೇವಕ್ ಅಂದ್ರೆ ಏನು, ಏನ್ ಕೆಲಸಗಳಿರುತ್ತೆ ಅದನ್ನು ಕೂಡ ಇಲ್ಲಿ ಸವಿವಿಸ್ತಾರವಾಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದ್ಸರಿ ನೀವೇನಾದ್ರೂ ಡಾಕ್ ಸೇವಕ್ ಆಗಿ ಸೆಲೆಕ್ಟ್ ಆದ್ರೆ ನಿಮ್ಗೆ ಎಷ್ಟು ಸ್ಯಾಲರೀಸ್ ಅಥವಾ ಅಲವೆನ್ಸಸ್ ಅನ್ನ ಕೊಡ್ತಾರೆ ಅಂದ್ರೆ, ಸೊ ನೋಡ್ರಿ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆದ್ರೆ ನಿಮ್ಗೆ ಪ್ರತಿ ತಿಂಗಳು 12,000 - 23,380 ಸ್ಯಾಲರಿನ ಕೊಟ್ರೆ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ ಡಾಕ್ ಸೇವಕ್ ಹುದ್ದೆಗಳಿಗೆ ನಿಮ್ಗೆ ಪ್ರತಿ ತಿಂಗಳು 10,000 - 24,470 ರೂಪಾಯಿವರೆಗೂ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ನೋಡ್ರಿ, ಪೋಸ್ಟ್ ಮಾಸ್ಟರ್ ಆದ್ರೆ ನಿಮ್ಗೆ ಪ್ರತಿ ತಿಂಗಳು 12,000 - 29,380. ಅದೇ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ ಡಾಕ್ ಸೇವಕ್ ಆದ್ರೆ ನಿಮ್ಗೆ ಪ್ರತಿ ತಿಂಗಳು 10,000 - 24,470 ರೂಪಾಯಿ. ಸೊ ಏಜ್ ಲಿಮಿಟ್ ಅನ್ನ ನೋಡಿದಾದ್ರೆ ನೋಡ್ರಿ, ಕನಿಷ್ಠ ನಿಮ್ಗೆ 18 ವರ್ಷ ಆಗಿರ್ಬೇಕು, ಗರಿಷ್ಠ 40 ವರ್ಷ ಕೂಡ ಮೀರಿರಬಾರದು. ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನ್ ಮಾಡಿದ್ದಾರೆ ಅಂದ್ರೆ, ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಅವ್ರಿಗೆ ಏನಪ್ಪ ಅಂದ್ರೆ 5 ವರ್ಷ ವಯೋಮಿತಿ ಸಡಲಿಕೆ ಇದ್ರೆ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಥವಾ ಆರ್ಥಿಕ ಹಿಂದುಳಿದ ವರ್ಗದವರಿಗೆ ಯಾವುದೇ ತರನಂತ ವಯೋಮಿತಿ ಸಡಲಿಕೆ ಇಲ್ಲ. ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಲಿಕೆ. ವಿಕಲಚೇತನ ಅಭ್ಯರ್ಥಿಗಳಾಗಿದ್ದು ಒಬಿಸಿ ಕ್ಯಾಟಗರಿಗೆ ಸೇರಿದ್ರೆ 13 ವರ್ಷ ವಯೋಮಿತಿ ಸಡಲಿಕೆ. ಜೊತೆಗೆ ನೋಡ್ರಿ, ವಿಕಲಚೇತನ ಅಭ್ಯರ್ಥಿಗಳಾಗಿದ್ದು SC/ST ಕ್ಯಾಟಗರಿಗೆ ಸೇರಿದ್ರೆ ನಿಮ್ಗೆ 15 ವರ್ಷಗಳ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ.
ಹಾಗಾದ್ರೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು, ಏನ್ ಅರ್ಹತೆ ಇರಬೇಕು ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ಬೇಕಂದ್ರೆ? ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಎಂಗೇಜ್ಮೆಂಟ್ ಆಫ್ GDS ಇನ್ GDS ಈಸ್ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ ಆಫ್ 10th ಸ್ಟ್ಯಾಂಡರ್ಡ್ ವಿತ್ ಪಾಸಿಂಗ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂಡ್ ಇಂಗ್ಲಿಷ್ ಕಂಡಕ್ಟೆಡ್ ಬೈ ಎನಿ ರೆಕಗ್ನೈಸ್ಡ್ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಶನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ಸ್ಟೇಟ್ ಗವರ್ಮೆಂಟ್ಸ್ ಆರ್ ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ. ಅಂದ್ರೆ ನೋಡ್ರಿ, ಜಸ್ಟ್ ನೀವು SSLC ಪಾಸ್ ಆಗಿದ್ರೆ ಸಾಕು ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ಏನಂದ್ರೆ ನೀವು ಮ್ಯಾಥಮೆಟಿಕ್ಸ್ ಮತ್ತೆ ಇಂಗ್ಲಿಷ್ ಅಲ್ಲಿ ಏನಪ್ಪಂದ್ರೆ ಪಾಸ್ ಆಗಿರ್ಬೇಕು. ಜಸ್ಟ್ ಮ್ಯಾಥಮೆಟಿಕ್ಸ್ ಮತ್ತೆ ಇಂಗ್ಲಿಷ್ ಅಲ್ಲಿ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಅನ್ನು ತಗೊಂಡುಕೊಂಡ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ, ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಆಗ್ತಿರಲ್ಲ ಅವ್ರೇನ್ ಮಾಡ್ಬೇಕಂದ್ರೆ ಸ್ಥಳೀಯ ಭಾಷೆಯಲ್ಲಿ 10th class ವರೆಗೂ ಓದಿರ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವೇನಾದ್ರೂ ಕರ್ನಾಟಕ ಸರ್ಕಲ್ಗೆ ಅಪ್ಲಿಕೇಶನ್ಸ್ ಹಾಕ್ತಿದ್ರೆ ಇಲ್ಲಿಯ ಒಂದು ಸ್ಥಳೀಯ ಭಾಷೆ ಅಥವಾ ಲೋಕಲ್ ಲ್ಯಾಂಗ್ವೇಜ್ ಆದಂತ ಕನ್ನಡವನ್ನ ನೀವು 10th class ವರೆಗೂ ಓದಿರ್ಬೇಕು. ಅಂದ್ರೆ ಯಾರೆಲ್ಲ ಕನ್ನಡ ಮಾಧ್ಯಮದಲ್ಲಿ 10th standard ಒಳಗೆ ಓದಿದಿರಲ್ಲ ಅವ್ರು ಇಲ್ಲಿ ಏನಪ್ಪಂದ್ರೆ ಎಲಿಜಿಬಲ್ ಆಗ್ತಾರೆ. ಸೊ ನೋಡ್ರಿ, ಯಾರು ಎಲಿಜಿಬಲ್ ಆಗ್ತಾರೆ, ಯಾರೆಲ್ಲ ಕನ್ನಡ ಮಾಧ್ಯಮದಲ್ಲಿ 10th ತರಗತಿವರೆಗೆ ವ್ಯಾಸಂಗವನ್ನ ಮಾಡಿದಾರಲ್ಲ ಅವರು, ಜೊತೆಗೆ SSLC ಪಾಸ್ ಆದವರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಸೊ ಒಂದು SSLC ಪಾಸ್ ಆಗಿರ್ಬೇಕು, ಜೊತೆಗೆ ನೀವು 10th ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು. ಸೊ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಕರ್ನಾಟಕಕ್ಕೆ ಬಂದ್ರೆ ಕನ್ನಡ ಏನಾಗುತ್ತೆ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಆಗುತ್ತೆ. ಜೊತೆಗೆ ನೋಡ್ರಿ, ಇಲ್ಲಿ ಸ್ಪೆಷಲ್ ಪ್ರೊವಿಷನ್ ಕೊಟ್ಟಿದ್ದಾರೆ ಅರುಣಾಚಲ್ ಪ್ರದೇಶದ ಬಗ್ಗೆ. ಸೊ ಅದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಕ್ವಾಲಿಫಿಕೇಶನ್ಸ್ ಏನಿರ್ಬೇಕಂದ್ರೆ ಕಂಪ್ಯೂಟರ್ ಬಗ್ಗೆ ಜ್ಞಾನ ಇರಬೇಕು. ಜೊತೆಗೆ ನೋಡ್ರಿ, ಸೈಕಲ್ ಓಡ್ಸಕ್ ಬರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗತ್ತೆ. ಇಲ್ಲಿ ರಿಸರ್ವೇಷನ್ ಅನ್ನ ನೋಡೋದಾದ್ರೆ ನೋಡ್ರಿ, ಕ್ಯಾಂಡಿಡೇಟ್ ಸೀಕಿಂಗ್ ರಿಸರ್ವೇಷನ್ ಬೆನಿಫಿಟ್ಸ್ ಅವೈಲೇಬಲ್ ಫಾರ್ SCs, STs, OBC, PWD ಅಂಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮಸ್ಟ್ ಎನ್ಶೋರ್ ದಟ್ ದೇ ಆರ್ ಎಂಟೈಟಲ್ ಟು ಸಚ್ ರಿಸರ್ವೇಷನ್ ಆಸ್ ಪರ್ ದ ಎಲಿಜಿಬಿಲಿಟಿ ಪ್ರಿಸ್ಕ್ರೈಬ್ಡ್ ಇನ್ ದಿಸ್ ನೋಟಿಫಿಕೇಶನ್ಸ್. ಅಂದ್ರೆ ಯಾರೆಲ್ಲ ಒಂದು ನೋಟಿ ಏನಪ್ಪಾ ಅಂದ್ರೆ ರಿಸರ್ವೇಷನ್ ಅನ್ನ ಕೇಳ್ತಿದ್ರ, ಮೀಸಲಾತಿಯನ್ನ ಕೇಳ್ತಿದ್ರಲ್ಲ, ಅವರು ಅಂತದಕ್ಕೆ ಅರ್ಹರಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ದೇ ಶುಡ್ ಆಲ್ಸೋ ಬಿ ಇನ್ ಪೊಸಿಷನ್ ಆಫ್ ವ್ಯಾಲಿಡ್ ಸರ್ಟಿಫಿಕೇಟ್ಸ್ ಇನ್ ಪ್ರಿಸ್ಕ್ರೈಬ್ ಫಾರ್ಮೆಟ್ ಇನ್ ಸಪೋರ್ಟ್ ಆಫ್ ದೇರ್ ಕ್ಲೇಮ್. ಅಂದ್ರೆ ನಿಮ್ಗೇನು ಈಗ ಕ್ಲೇಮ್ ಅನ್ನ ಮಾಡ್ತಿದ್ರ ಅಥವಾ ನೀವೇನೀಗ ಮೀಸಲಾತಿ ಬೇಕಂತಿದ್ರಲ್ಲ, ನಿಮಗೆ ಅದಕ್ಕೆ ಬೇಕಾದಂತ ವ್ಯಾಲಿಡ್ ಸರ್ಟಿಫಿಕೇಟ್ ನಿಮ್ ಕಡೆ ಇರಬೇಕಾಗತ್ತೆ. ಸೊ ನೋಡ್ರಿ, ಯಾವ ತರ ಅಂತ ಫಾರ್ಮೆಟ್ ಇರಬೇಕು ಸರ್ಟಿಫಿಕೇಟ್ಸ್ ಅನ್ನೋದನ್ನ ಅನೆಕ್ಷರ್ ಫೈ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ಹಾಕೋದನ್ನ ನೋಡೋಣ. ಅಪ್ಲಿಕೇಶನ್ಸ್ ಆರ್ ಟು ಬಿ ಸಬ್ಮಿಟೆಡ್ ಇನ್ ಆನ್ಲೈನ್ ಮೋಡ್ ಓನ್ಲಿ ಅಟ್ ದ https://indiapostgdsonline.gov.in. ಅಪ್ಲಿಕೇಶನ್ಸ್ ರಿಸೀವ್ಡ್ ಫ್ರಮ್ ಎನಿ ಅದರ್ ಮೋಡ್ ಶಾಲ್ ನಾಟ್ ಬಿ ಎಂಟರ್ಟೈನ್ಡ್ ಅಂಡ್ ನೋ ಕಮ್ಯುನಿಕೇಶನ್ ಇನ್ ದಿಸ್ ರೆಸ್ಪೆಕ್ಟ್ ವಿಲ್ ಬಿ ಎಂಟರ್ಟೈನ್ಡ್ ಆರ್ ರಿಪ್ಲೈಡ್. ಸೊ ನೋಡ್ರಿ, ಇಲ್ಲಿ ಏನಂದ್ರೆ ಅಪ್ಲಿಕೇಶನ್ಸ್ ನೀವು ಆನ್ಲೈನ್ ಹಾಕಬೇಕು, ಅದು ಕೂಡ https://indiapostgdsonline.gov.in ಮೂಲಕನೇ ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಡೀಟೇಲ್ಡ್ ಇನ್ಸ್ಟ್ರಕ್ಷನ್ ಫಾರ್ ರಿಜಿಸ್ಟ್ರೇಷನ್, ಪೇಮೆಂಟ್ ಆಫ್ ಫೀ, ಡಾಕ್ಯುಮೆಂಟ್ಸ್ ಟು ಬಿ ಅಪ್ಲೋಡೆಡ್ ವಿತ್ ಅಪ್ಲಿಕೇಶನ್ಸ್, ಸೆಲೆಕ್ಷನ್ ಆಫ್ ಪೋಸ್ಟ್ ಎಕ್ಸೆಟ್ರಾ ಆರ್ ಗಿವನ್ ಇನ್ ಅನೆಕ್ಷರ್ 2. ಅನೆಕ್ಷರ್ 2 ಒಳಗಡೆ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಯಾವ ತರನಾಗಿ ನೀವು ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಬೇಕು, ಅಪ್ಲಿಕೇಶನ್ ಪೇಮೆಂಟ್ ಅನ್ನ ಯಾವ ತರನಾಗಿ ಮಾಡ್ಬೇಕು, ಮತ್ತೆ ಏನೇನು ಡಾಕ್ಯುಮೆಂಟ್ ಗಳನ್ನ ನೀವು ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಸೆಲೆಕ್ಷನ್ ಕ್ರೈಟೀರಿಯಾ, ಯಾವ ತರನಾಗಿ ನೇಮಕಾತಿಯನ್ನ ಮಾಡ್ತಾರಂದ್ರೆ, ದ ಅಪ್ಲಿಕೆಂಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಎಂಗೇಜ್ಮೆಂಟ್ ಆನ್ ದ ಬೇಸಿಸ್ ಆಫ್ ಸಿಸ್ಟಮ್ ಜನರೇಟೆಡ್ ಮೆರಿಟ್ ಲಿಸ್ಟ್. ಅಂದ್ರೆ ನೋಡ್ರಿ, ಇಲ್ಲಿ ಏನ್ ಮಾಡ್ತಾರಂದ್ರೆ ನಿಮ್ಗೆ ಯಾವುದೇ ತರನಾದ ಎಕ್ಸಾಮ್ಸ್ ಇರೋದಿಲ್ಲ, ಬದಲಾಗಿ ನೀವು ಅಪ್ಲಿಕೇಶನ್ಸ್ ಹಾಕಿದ ಮೇಲೆ ನಿಮ್ಮ ರ್ಯಾಂಕ್ ವೈಸ್ ಏನ್ ಮಾಡ್ತಾರಂದ್ರೆ ಅಥವಾ ನಿಮ್ಮ ಮಾರ್ಕ್ಸ್ ವೈಸ್ ನಿಮ್ನ ಏನ್ ಮಾಡ್ತಾರಂದ್ರೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ. ಸೊ ಇದು ಕೂಡ ಏನಿರುತ್ತಂದ್ರೆ ಸಿಸ್ಟಮ್ ಜನರೇಟೆಡ್, ಅಂದ್ರೆ ಯಾವುದೇ ತರನಾಗಿ ಮ್ಯಾನುವಲ್ ಇರಲ್ಲ. ಸೊ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಹೈರಾರ್ಕಿ ಒಳಗೆ ಬರುತ್ತೆ, ಯಾರು ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ತಾರಲ್ಲ ಅವ್ರಿಗೆ ಈ ಲಿಸ್ಟ್ ಅಲ್ಲಿ ಬರ್ತಾರೆ. ದ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ದ ಮಾರ್ಕ್ಸ್ ಒಬ್ಟೇನ್ ಇನ್ ದ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಆಫ್ 10th standard ಆಫ್ ರೆಕಗ್ನೈಸ್ಡ್ ಬೋರ್ಡ್ ಅಗ್ರಿಗೇಟೆಡ್ ಟು ಪರ್ಸೆಂಟೇಜ್ ಟು ಅಕ್ಯುರೇಸಿ ಆಫ್ 4 decimals. ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಮೆರಿಟ್ ಲಿಸ್ಟ್ ಅನ್ನ ಯಾವ ತರನಾಗಿ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಏನಿರುತ್ತೋ ಅದ್ರ ಮೇಲೆ ಪ್ರಿಪರೇಷನ್ ಅನ್ನ ಮಾಡ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ನಿಮ್ಗೆ ಏನಿರುತ್ತೆ ಅಂದ್ರೆ ಆಫ್ಲೈನ್ ಚೇಂಜಸ್ ಇರುತ್ತೆ. ಅಂದ್ರೆ ಆಫ್ಲೈನ್ ಅಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಮಾಡಿದ್ರೆ ಆ ವೆರಿಫಿಕೇಶನ್ಸ್ ಆದ್ಮೇಲೆ ನಿಮ್ಗೆ ಶಾರ್ಟ್ ಲಿಸ್ಟ್ ಅನ್ನ ಮಾಡಿ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಈಗ ನೆಕ್ಸ್ಟ್ ನಾವೇನ್ ನೋಡ್ತಾ ಹೋಗೋಣ ಅಂದ್ರೆ ಅನೆಕ್ಷರ್ 2 ಅಲ್ಲಿ ಯಾವ ತರ ಅಪ್ಲಿಕೇಶನ್ಸ್ ಹಾಕ್ಬೇಕಂತ ಕೊಟ್ಟಿದ್ರೆ ಏನೇನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕಂತಾನು ಕೂಡ ಕೊಟ್ಟಿದ್ದಾರೆ. ಸೊ ಇದು ನೋಡ್ರಿ ಅನೆಕ್ಷರ್ 1,
ನೆಕ್ಸ್ಟ್ ಅನೆಕ್ಷರ್ ಟೂ ಅಲ್ಲಿ ಏನ್ ರಿಜಿಸ್ಟ್ರೇಷನ್ಸ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಅಪ್ಲಿಕೇಶನ್ಸ್ ಯಾವ ತರ ಹಾಕ್ಬೇಕಂದ್ರೆ, ಅಪ್ಲಿಕೆಂಟ್ ವಿಲ್ ಹ್ಯಾವ್ ಟು ಫಸ್ಟ್ ರಿಜಿಸ್ಟರ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಆನ್ ದ GDS ಆನ್ಲೈನ್ ಎಂಗೇಜ್ಮೆಂಟ್ ಪೋರ್ಟಲ್ ಅಟ್ ದ ಲಿಂಕ್. ಅಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ, ಈ ಒಂದು ಲಿಂಕ್ ಇದೆಯಲ್ಲ https://indiapost.gds.online.go.in, ಇಲ್ಲಿ ಹೋಗಿ ಫಸ್ಟ್ ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಬೇಕಾಗತ್ತೆ. ಫಾರ್ ರಿಜಿಸ್ಟ್ರೇಷನ್ ಆನ್ ಪೋರ್ಟಲ್ ದ ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ದೇರ್ ಓನ್ ಆಕ್ಟಿವ್ ಇಮೇಲ್ ಐಡಿ ಅಂಡ್ ಮೊಬೈಲ್ ನಂಬರ್. ಸೊ ಇಲ್ಲಿ ನೀವು ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಬೇಕಂದ್ರೆ ನಿಮಗೆ ಏನಿರ್ಬೇಕಪ್ಪ ಅಂದ್ರೆ, ನೋಂದಣಿ ಮಾಡ್ಬೇಕಂದ್ರೆ ನಿಮ್ ಕಡೆ ಒಂದು ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಇರಬೇಕಾಗತ್ತೆ. ಆಲ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇನ್ಕ್ಲೂಡಿಂಗ್ ದ ಡಿಕ್ಲರೇಷನ್ ಆಫ್ ರಿಸಲ್ಟ್ ಆಫ್ ಶಾರ್ಟ್ ಲಿಸ್ಟಿಂಗ್ ಆಫರ್ ಆಫ್ ಪ್ರೊವಿಷನಲ್ ಎಂಗೇಜ್ಮೆಂಟ್ ಎಕ್ಸೆಟ್ರಾ ವುಡ್ ಬಿ ಸೆಂಡ್ ಟು ದ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇಮೇಲ್ ಓನ್ಲಿ. ಅಂದ್ರೆ ನೋಡ್ರಿ, ಇಲ್ಲೇನೇನು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಥವಾ ಇನ್ಫಾರ್ಮೇಶನ್ ಕೊಡ್ತಾರೆ, ಫಾರ್ ಎಕ್ಸಾಂಪಲ್ ನಿಮ್ದು ಶಾರ್ಟ್ ಲಿಸ್ಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಗೆ ಆಫರ್ ಲೆಟರ್ ಕೊಡೋದಿರ್ಬೋದು, ಇವೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಮೇಲ್ ಐ ಡಿ ಮತ್ತೆ ಮೊಬೈಲ್ ನಂಬರ್ಗೆ ಕಳಿಸ್ತಾರೆ. ದ ಡಿಪಾರ್ಟ್ಮೆಂಟ್ ವಿಲ್ ನಾಟ್ ಕಮ್ಯುನಿಕೇಟ್ ವಿತ್ ಅಪ್ಲಿಕೆಂಟ್ ಇನ್ ಎನಿ ಅದರ್ ಫಾರ್ಮ್. ಅಂದ್ರೆ ಈ ಒಂದು ಮೊಬೈಲ್ ನಂಬರ್ ಮತ್ತೆ ಮೇಲ್ ಐ ಡಿ ಬಿಟ್ಟು ಬೇರೆ ಯಾವುದೇ ಫಾರ್ಮ್ ಅಲ್ಲಿ ಅವ್ರು ನಿಮ್ಗೆ ಕಮ್ಯುನಿಕೇಶನ್ ಅನ್ನ ಮಾಡೋದಿಲ್ಲ. ಒನ್ಸ್ ಅಪ್ಲಿಕೆಂಟ್ಸ್ ರಿಜಿಸ್ಟರ್ ದ ಸೇಮ್ ಮೊಬೈಲ್ ನಂಬರ್ ವಿಲ್ ನಾಟ್ ಬಿ ಅಲೌಡ್ ಫಾರ್ ದ ಎನಿ ಫರ್ದರ್ ರಿಜಿಸ್ಟ್ರೇಷನ್ಸ್ ಆಫ್ ಎನಿ ಅದರ್ ಅಪ್ಲಿಕೆಂಟ್. ಅಂದ್ರೆ ನೋಡ್ರಿ, ಯಾವ ಒಬ್ಬ ಅಭ್ಯರ್ಥಿ ಒಂದು ಮೊಬೈಲ್ ಸಂಖ್ಯೆಯಿಂದ ಅದನ್ನ ನೋಂದಣಿ ಮಾಡ್ಕೊಂಡ್ರೆ, ಇನ್ನೊಂದ್ ಸರಿ ಏನಪ್ಪ ಅಂದ್ರೆ ಅದೇ ಮೊಬೈಲ್ ಸಂಖ್ಯೆಯಿಂದ ಅವನಿಗೆ ನೋಂದಣಿ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಇನ್ ಕೇಸ್ ಆಫ್ ಡುಪ್ಲಿಕೇಟ್ ರಿಜಿಸ್ಟ್ರೇಷನ್ ಇಸ್ ಫೌಂಡ್ ಬೈ ಅಲರ್ಟಿಂಗ್ ದ ಬೇಸಿಕ್ ಡೀಟೇಲ್ಸ್ ದ ಕ್ಯಾಂಡಿಡೇಟ್ಸ್ ಆಲ್ ಸಚ್ ರಿಜಿಸ್ಟ್ರೇಷನ್ಸ್ ವಿಲ್ ಬಿ ರಿಮೂವ್ಡ್ ಫ್ರಮ್ ದ ಸೆಲೆಕ್ಷನ್ ಪ್ರೊಸೆಸ್. ಸೊ ನೋಡ್ರಿ, ಇಲ್ಲೇನಾದ್ರೂ ಡುಪ್ಲಿಕೇಟ್ ನೋಂದಣಿ ಮಾಡಿದ್ದಾರೆ ಅಂತ ಗುರುತಾದ್ರೆ ಅಲ್ಲೇನ್ ಮಾಡ್ತಾರೆ ಅಂದ್ರೆ, ಆ ತರದ ಅರ್ಜಿಗಳೇನಿರುತ್ತೆ ಆ ಅರ್ಜಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ನೇಮಕಾತಿ ಹಂತದಿಂದ ತೆಗೆದಾಕ್ತಾರೆ ಅಥವಾ ನೇಮಕಾತಿ ಪ್ರಕ್ರಿಯೆದಿಂದ ತೆಗೆದಾಕ್ತಾರೆ. ಸೊ ನೋಡ್ರಿ, ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ಸ್ ನ ಮಾಡೋದಕ್ಕಿಂತ ಮುಂಚೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ನೀವು ಪ್ರಾಪರ್ ಆಗಿ ರೆಡಿ ಆಗಿಡ್ಬೇಕಾಗತ್ತೆ. ಫಸ್ಟ್ ಏನಪ್ಪ ಅಂದ್ರೆ, ಮೊಬೈಲ್ ನಂಬರ್ ಇರಬೇಕಾಗತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಒನ್ ಟೈಮ್ ಪಾಸ್ವರ್ಡ್ ಅನ್ನ ಕೊಡ್ತಾರೆ, ಅದನ್ನ ವೆರಿಫೈ ಮಾಡ್ಬೇಕು. ನೆಕ್ಸ್ಟ್ ಆಕ್ಟಿವ್ ಇಮೇಲ್ ಐ ಡಿ ಇರ್ಬೇಕಾಗತ್ತೆ. ಮೇಲಿಗೂ ಸಹ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್ ಅನ್ನ ಕಳಿಸ್ತಾರೆ, ಅದನ್ನು ಕೂಡ ವೆರಿಫೈ ಮಾಡ್ಬೇಕು. ಇನ್ ಕೇಸ್ ಆಧಾರ್ ನಂಬರ್ ಇದ್ರೆ ಅದನ್ನ ಕೂಡ ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ ನೋಡ್ರಿ, ಇನ್ಫಾರ್ಮೇಶನ್ ಅಬೌಟ್ ದ ಬೋರ್ಡ್ ಅಂದ್ರೆ ಇಯರ್ ಆಫ್ ಪಾಸಿಂಗ್, ಅಂದ್ರೆ ನೀವು ಯಾವಾಗ SSLC ಪಾಸ್ ಆಗಿದ್ದೀರಾ ಮತ್ತೆ ಯಾವ ಬೋರ್ಡ್ ಇಂದ ಪಾಸ್ ಆಗಿದ್ದೀರಾ ಅಂತ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ, ಸ್ಕ್ಯಾನ್ಡ್ ಫೋಟೋ. ಈಗ ನೋಡ್ರಿ, ನಿಮ್ಮ ಏನು ಫೋಟೋಸ್ ಇದೆಯಲ್ಲ ಅದನ್ನ JPG ಫಾರ್ಮೆಟ್ ಒಳಗೆ ಏನಪ್ಪ ಅಂದ್ರೆ less than 50 KB ಒಳಗೆ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಜೊತೆಗೆ ಏನಪ್ಪ ಅಂದ್ರೆ, ಸಿಗ್ನೇಚರ್ ಅನ್ನು ಕೂಡ ನೀವೇನಂದ್ರೆ JPS ಮತ್ತೆ JPEG ಫಾರ್ಮೆಟ್ ಒಳಗಡೆ ಏನ್ ಮಾಡ್ಬೇಕಂದ್ರೆ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದು ಕೂಡ less than 20 KB ಇರಬೇಕಾಗತ್ತೆ. ಸೊ ನೋಡ್ರಿ, ಅಪ್ಲಿಕೇಶನ್ಸ್ ಹಾಕಿದ್ಮೇಲೆ ಎಷ್ಟು ಅರ್ಜಿ ಶುಲ್ಕ ಇದೆ ಅಂದ್ರೆ, ಅ ಫೀ ಆಫ್ ₹100 ಇಸ್ ಟು ಬಿ ಪೇಡ್ ಬೈ ದ ಅಪ್ಲಿಕೆಂಟ್ ಫಾರ್ ಆಲ್ ದ ಪೋಸ್ಟ್ ನೋಟಿಫೈಡ್ ಇನ್ ದ ಚಾಯ್ಸ್ ಆಫ್ ಡಿವಿಜನ್ಸ್. ಹವರ್, ದ ಪೇಮೆಂಟ್ ಆಫ್ ಫೀಸ್ ಇಸ್ ಎಕ್ಸೆಂಪ್ಟೆಡ್ ಫಾರ್ ದ ಆಲ್ ಫಿಮೇಲ್ ಅಪ್ಲಿಕೆಂಟ್ಸ್, SC/ST ಅಪ್ಲಿಕೆಂಟ್ಸ್, PWD ಅಪ್ಲಿಕೆಂಟ್ಸ್ ಅಂಡ್ ಟ್ರಾನ್ಸ್ ವುಮೆನ್ ಅಪ್ಲಿಕೆಂಟ್ಸ್. ಸೊ ನೋಡ್ರಿ, ಇಲ್ಲಿ ನಿಮಗೆ ಅಪ್ಲಿಕೆಂಟ್ಸ್ಗೆ ಅಥವಾ ಯಾರೆಲ್ಲ ಅರ್ಜಿ ಹಾಕ್ತಿದಿರಲ್ಲ ಅವ್ರಿಗೆ ಎಷ್ಟು ಅರ್ಜಿ ಶುಲ್ಕ ಇರುತ್ತೆ ಅಂದ್ರೆ ₹100 ಅರ್ಜಿ ಶುಲ್ಕ ಇರುತ್ತೆ. ಜೊತೆಗೆ ನೋಡ್ರಿ, ಇಲ್ಲೇನಂದ್ರೆ ಕೆಲವೊಂದಿಷ್ಟು ಕೆಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ಈ ಒಂದು ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಮಹಿಳಾ ಅಭ್ಯರ್ಥಿಗಳಿಗೆ, SC/ST ಅಭ್ಯರ್ಥಿಗಳಿಗೆ, ಜೊತೆಗೆ ಏನಪ್ಪ ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳಿಗೆ, ಜೊತೆಗೆ ಏನಪ್ಪ ಅಂದ್ರೆ ಯಾರೆಲ್ಲ ಥರ್ಡ್ ಜೆಂಡರ್ ಇದಾರಲ್ಲ ಅವ್ರಿಗೂ ಕೂಡ ಏನ್ ಮಾಡಿದ್ರೆ ಅಂದ್ರೆ ಈ ಒಂದು ಅಪ್ಲಿಕೇಶನ್ ನಿಂದ ಅಥವಾ ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ, ಉಳಿದವ್ರು ಏನ್ ಮಾಡ್ಬೇಕಂದ್ರೆ, ನೀವು ಅಪ್ಲಿಕೇಶನ್ ಫೀಸ್ ಅನ್ನ ಯಾವ ತರ ತುಂಬಬೇಕಂದ್ರೆ, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು, ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿನ ಯೂಸ್ ಮಾಡ್ಕೊಂಡು, UPI ಮೂಲಕ ನೀವೇನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ. ಸೊ ಆನ್ಲೈನ್ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಆಗ್ಲೇ ಹೇಳಿದೆ. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಕಂಪ್ಯೂಟರ್ ಜನರೇಟೆಡ್ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಅನ್ನ ಕಳಿಸ್ತಾರೆ. ಒಂದ್ಸರಿ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆದ್ಮೇಲೆ ನಿಮಗೆ ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡಿ ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ, ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ, ಯಾವುದೇ ತರನಾಗಿ ಫಸ್ಟ್ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ನಿಮ್ಗೆ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ, ಯಾವುದೇ ತರನಾಗಿ ಪರೀಕ್ಷೆಗಳು ನಿಮ್ಗೆ ಇರುವುದಿಲ್ಲ. ಅಂದ್ರೆ ಇಲ್ಲಿ ಯಾವುದೇ ಎಕ್ಸಾಮ್ ಇರಲ್ಲ, ಜಸ್ಟ್ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಮೂಲಕನೇ ಏನ್ ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ, ಲೋಕಲ್ ಲ್ಯಾಂಗ್ವೇಜ್ ಯಾವ್ದಿದೆ ಗ್ರಾಮೀಣ ಡಾಕ್ ಸೇವಕಿಗೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆನ ಕೊಟ್ಟಿದ್ದಾರೆ. ಸೊ ನಮ್ಮ ಕರ್ನಾಟಕಕ್ಕೆ ನಾವಿಲ್ಲಿ ನೋಡೋದಾದ್ರೆ, ಕರ್ನಾಟಕದಲ್ಲಿ ನೋಡ್ರಿ, ಕನ್ನಡ ಇಲ್ಲಿಯ ಸ್ಥಳೀಯ ಭಾಷೆ ಆಗಿದೆ. ಹಾಗಾಗಿ ಕನ್ನಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಜೊತೆಗೆ ಏನಪ್ಪ ಅಂದ್ರೆ, ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿವರೆಗೂ ನೀವು ಇಲ್ಲಿ ಓದಿರಬೇಕಾಗಿರುತ್ತೆ. ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತಾರೆ. ಸೊ ನೋಡ್ರಿ, ಒಟ್ಟು ಏನಪ್ಪ ಅಂದ್ರೆ 44,228 ಹುದ್ದೆಗಳಿಗೆ ಕಾಲ್ ಫಾರ್ಮ್ ಅನ್ನ ಮಾಡಿದರೆ. ಕರ್ನಾಟಕ ಸರ್ಕಲ್ಗೆ ಬಂದ್ರೆ 1030
1930 ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಅನ್ನ ಕರೆದಿದ್ದಾರೆ. ಸೊ ನೋಡ್ರಿ, ಯಾರೆಲ್ಲ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿದ್ದಾರೆ ಜೊತೆಗೆ SSLC ಅನ್ನ ಪಾಸ್ ಆಗಿದ್ರ, ಅವ್ರು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ಯಾವುದೇ ಒಂದು ಏನಪ್ಪ ಅಂದ್ರೆ ಪರೀಕ್ಷೆ ಇರಲ್ಲ, ಪರೀಕ್ಷೆ ಇಲ್ಲದೆ ಇರೋದಂಗೆ ನಿಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ನೇಮಕಾತಿಯನ್ನ ಮಾಡ್ತಿದ್ದಾರೆ. ಇದ್ರ ಆಗಿ ಜೊತೆಗೆ ಏನಪ್ಪ ಅಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ಇದೇ ತರನಾದಂತ ಉದ್ಯೋಗದ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.